ದೇವೇಗೌಡರಿಗೆ ತಾವೇನು ಸುದೀರ್ಘವಾದ 60 ವರ್ಷದ ಅವರ ರಾಜಕೀಯ ಜೀವನದಲ್ಲಿ ಅವರ ಕಷ್ಟ ಸುಖದಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ಸಾಕಿ ಬೆಳೆಸಿದ್ದೀರಿ ನೀವು ರಾಜಕೀಯವಾಗಿ ಶಕ್ತಿ ತುಂಬಿರತಕ್ಕಂತವರು ಇಂತ ಒಂದು ಜಿಲ್ಲೆಯಲ್ಲಿ ಈ ಬಾರಿ ಜನತಾ ದಳವನ್ನ ಮುಗಿಸಲೇಬೇಕು ಅಂತ ಹೇಳಿ ಉತ್ತರ ಭಾರತದಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳ ಘಟಾನುಘಟಿ ನಾಯಕರುಗಳು ಇವತ್ತು ಇಡಿ ರಾಜ್ಯದಲ್ಲಿ ಪ್ರವಾಸ ಮಾಡುತ್ತಾ ಇರತಕ್ಕಂತದ್ದು ಒಂದು ಕಡೆ ಮಂಡ್ಯ ಜಿಲ್ಲೆಯ ಮೇಲೆ ದಾಳಿಯನ್ನು ಇವತ್ತು ಮಾಡಿಬಿಟ್ಟಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಒಂದು ರೋಡ್ ಶೋ ಎಲ್ಲ ಮಾಡಿದ್ದಾರೆ ಆದರೆ ಒಂದು ನಾನು ಮಂಡ್ಯ ಜಿಲ್ಲೆಯ ಜನತೆಯಲ್ಲಿ ಕೇಳಲಿಕ್ಕೆ ಬಯಸುತ್ತೇನೆ ಏಕೆಂದರೆ ನೀವು ಬಹಳ ಪ್ರಬುದ್ಧ ಮತದಾರರು ಅಸಲುವಾಗಿ ನಿಮ್ಮನ್ನು ನಾವ್ಯಾರು ಮೆಚ್ಚಿಸೋಕ್ಕಾಗಲ್ಲ ಎತ್ತಿದರೆ ಮೇಲೆತ್ತುತ್ತೀರಿ ಈ ದೇಶದ ಈ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಡೆಯುವ ರಾಜಕಾರಣ ಒಂದು ಭಾಗ ಮಂಡ್ಯ ಜಿಲ್ಲೆಯಲ್ಲಿ ನಡೆಯತಕ್ಕಂತ ರಾಜಕಾರಣ ಮತ್ತೊಂದು ಭಾಗ ಮಂಡ್ಯ ಜಿಲ್ಲೆಯ ಜನತೆ ಅಧಿಕಾರಕ್ಕಾಗಲಿ ಹಣಕ್ಕಾಗಲಿ ಎಂದು ಸಹ ನೀವು ಪ್ರಾಶಸ್ತ್ಯ ಕೊಟ್ಟವರಲ್ಲ ಇಲ್ಲಿ ಈ ಜಿಲ್ಲೆಯ ಜನತೆ ಪ್ರೀತಿ ವಿಶ್ವಾಸಕ್ಕೆ ಹೆಗಲ ಮೇಲೆ ಎತ್ತಿಕೊಂಡು ಕೂಣಿಸ್ತೀರಿ ಪ್ರೀತಿ ವಿಶ್ವಾಸದಲ್ಲಿ ಕಡಿಮೆ ಆದರೆ ನೆಲಕ್ಕೆ ಹಾಕ್ಬಿಟ್ಟು ತುಳಿತೀರಿ ಇದು ಈ ಜಿಲ್ಲೆಯ ಇತಿಹಾಸವನ್ನು ನಾವು ನೋಡಿದಾಗ ಹಲವಾರು ಘಟನೆಗಳನ್ನು ಉದಾಹರಣೆ ಮುಖಾಂತರ ಇದು ಹೇಳ್ಬೋದು